ಸ್ಥಾನಗಳಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಂತ ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಮರ ಹೆಸರು ಬಹಳಷ್ಟು ಕೇಳಿ ಬರ್ತಾರೆ. ಈಗಾಗಲೇ ಎರಡು ಬಾರಿ ಒಂದು ಬಾರಿ ಆಗಿರುವಂತವರನ್ನು ಬಿಟ್ಟು ಹೊಸಬರನ್ನ ಗುರುತಿಸಿ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಅದು ಪಕ್ಷದಲ್ಲಿ ಕೇಳ್ತದ್ರೆ ಕೇಳೋ ತಪ್ಪಿಲ್ಲ ಅಂತಲ್ಲ ಕೇಳಬೇಕು, ಕೇಳೋದಂತ ಕೇಳೋದ್ರಲ್ಲಿ ಅರ್ಥ ಇದೆ. ನ್ಯಾಚುರಲ್ ಕೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ಕಾರಣ, ಆ ಕಾರಣ ಇದ್ದು ಕೇಳ್ತದವರು. ಬಟ್ ಪಕ್ಷದವರು ಇಲ್ಲಿರ್ತಕ್ಕಂಥವ್ರು ತೀರ್ಮಾನ ಮಾಡಿ ಹೆಸರು ಕಳಿಸ್ತಾರೆ, ಅದರ ಮೇಲೆ ಪಕ್ಷದ ಹೈಕಮಾಂಡ್ನವರು ತೀರ್ಮಾನ ತಗೋತಾರೆ. ಯಾರಿಂದ ಕೊಟ್ಟರೆ ಸಾಧಕ ಆಗತ್ತೆ, ಯಾರಿಗೆ ಕೊಟ್ಟರೆ ಬಾಧಕ ಆಗತ್ತೆ. ಆಮೇಲೆ ನಾವು ಇದು ಕ್ರಿಶಿಯಲ್ ಟೈಮ್, ವಾರ್ ಟೈಮ್. ವಾರ್ ಟೈಮ್ ಸೋಲ್ಜರ್ಸ್ ಬೇರೆ, ಪೀಸ್ ಟೈಮ್ ಸೋಲ್ಜರ್ಸ್ ಬೇರೆ. ಸೊ ವಾರ್ ಟೈಮಲ್ಲಿ ಯಾರು ವಾರಿಗೆ ಇದ್ದಾರೆ, ವಾರಿ ಹೋಗ್ತಕ್ಕಂಥ ಸೋಲ್ಜರ್ಸ್ ಗಳಿಗೆ ತಗೊಳ್ತಕ್ಕಂಥದ್ದು ಉತ್ತಮ ಅನ್ನಕ್ಕಂಥದ್ದು ನಾವೊಂದು ಅಭಿಪ್ರಾಯವನ್ನು ಈಗಾಗಲೇ ಪಕ್ಷದ ಮುಖಂಡರು ತಿಳಿಸಿದ್ದೀವಿ. ಆಮೇಲೆ ಫಸ್ಟ್ ಟೈಮ್ ಎಲ್ಲ ಅಲ್ಪಸಂಖ್ಯಾತರುಗಳು ಒಂದಾಗಿ ನಿರ್ಣಯ ಬಂದಿರ್ತಕ್ಕಂಥದ್ದು. ಇನ್ನು ಇದ್ರ ಮೇಲೆ ಏನ್ ಪಾರ್ಟಿ ಹೈಕಮಾಂಡ್ ತೀರ್ಮಾನ ತಗೊಳತ್ತ ನೋಡ್, ಲೆಟ್ ಅಸ್ ವಿಲ್ ವಾಚ್ ಅಂಡ್ ಸಿ. ವಾರ್ ಟೈಮ್ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ, ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕಂಥದ್ದು ಅದು ಗೊತ್ತಾಗತ್ತಲ್ಲ. ಜನರ ಮಧ್ಯೆ ಓಡಾಡತಕ್ಕಂಥದ್ದು ಯಾರು, ಜನರ ಬಗ್ಗೆ ಪಕ್ಷದ ಸಿದ್ಧಾಂತವನ್ನು ತಲುಪಿಸ್ತಕ್ಕಂಥವ್ರು ಯಾರು ಅಂತವ್ರು ವಾರ್ ಟೈಮು. ಪೀಸ್ ಟೈಮು ಅಂತ ಹೇಳಿದಾಗ ಅದು ಸರ್ಕಾರ ಇದ್ದಾಗ ಎಲ್ಲ ಪರಿಗಣನೆ ಮಾಡಿ ಸೋಷಿಯಲ್ ಸರ್ವಿಸ್ ಅವು ಇವು ನೋಡಿಕೊಡ್ತಕ್ಕಂಥ ಅದು ಬೇರೆ. ಸೊ ನಾವು ಈ ವಾರ್ ಟೈಮಲ್ಲಿ ಇದ್ದೀವಿ, ಯಾವಾಗ ಎಲೆಕ್ಷನ್ ಬರುತ್ತೆ ಅಂತ ಹೇಳಕ್ಕಾಗದು. ಆಮೇಲೆ ಅಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ನಾನು ನೆನೆಸ್ಕೊಂಡಷ್ಟು ಏನು ಎತ್ತು ಏನೀಗ ಹೇಳಿದ್ರೆ ಕೂಡ ನೀರಿಗೆ ಎಳಿತಾ ಇತ್ತಲ್ಲಿ. ರಾಜ್ಯಸಭಾ ನೋಡಿದ್ದೀರಿ, ಇನ್ನು ಕೌನ್ಸಿಲ್ ಏನಾಗುತ್ತೆ ಅಂತ ಅಲ್ಲೂ ಅದು ಗೊತ್ತಾಗುತ್ತೆ. ಗೊಂದಲ ಇದೆ, ಇಲ್ಲ ಅಂತ ಹೇಳಿಲ್ಲ, ಅಲ್ಲೂ ದೊಡ್ಡ ಗೊಂದಲ ಇದೆ. ಜೆ ಡಿ ಎಸ್ ನಲ್ಲಿ ಅದು ಇಲ್ಲವೇ ಇಲ್ಲ, ಇರೋದೊಂದು ಸೀಟು ಅವರು ಕೂತು ಮುಗಿಸ್ಕೋತಾರೆ. ಸೊ ಹಾಗಾಗಿ ಲೆಟ್ ಅಸ್ ವಿಲ್ ವೇಟ್ ಅಂಡ್ ಸಿ ವಾಟ್ ದಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಅಲ್ಲ, ಸರ್ಕಾರದ ಬಗ್ಗೆ ಹೇಳ್ತೀರ, ಹಂಗಾದ್ರೆ ಯಡಿಯೂರಪ್ಪನ ಮೂರು ವರ್ಷ ಕಂಪ್ಲೀಟ್ ಮಾಡೋ ಭವಿಷ್ಯ ಇಲ್ಲ ಅಂತ ಹೇಳ್ತೀರಾ? ಅದು ಯಡಿಯೂರಪ್ಪನವರು ಹೇಳಬೇಕಾಕತಿ, ಈಗ ಮಾಡ್ತೀನ ಇಲ್ಲೋ ಅಂತೇಳಿ ಅಂತ. ಯಾಕಂದ್ರೆ ಇಲ್ಲಿ ಸಾಧಾರಣವಾಗಿ ಒಂದು ಮುಖ್ಯಮಂತ್ರಿ ಕಳಿಸ್ತಕ್ಕಂಥ ಹೆಸರುಗಳನ್ನ ಪರಿಗಣನೆ ಮಾಡತಕ್ಕಂಥದ್ದು ಸತ್ಸಂಪ್ರದಾಯ. ಯಾಕಂದ್ರೆ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ಪಾಪ ಕೋವಿಡ್ ಅವು ಇವು ಅಂತೇಳಿ ಸಿಂಗಲ್ ಆಗಿ ಅವರು ಸಿಂಗಲ್ ಹ್ಯಾಂಡೆಡ್ ಆಗಿ ಪಾಪ ಮಾಡ್ತದಾರೆ ಕೆಲಸ. ಈಗ ಅವ್ರಿಗೆ ಅಲ್ಲಿ ಸ್ಪಂದಿಸ್ತಾ ಇದೆ ಇಲ್ಲ ಅನ್ನಕ್ಕಂಥದ್ದು ಅವ್ರು ಹೇಳಿದ್ದಾರೆ, ಇಲ್ಲ ನಮ್ಮನ್ನು ಕೇಳಿದರು ಅಂತ ಅದು ಹೇಳಲೇಬೇಕದು. ನನ್ನನ್ನು ಕೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೊ ಒಲ್ಲದ ಗಂಡಿಗೆ ಮೊಸರಾ ಕಲ್ಲು ಅಂತ ಹೇಳಿ ಅವ್ರ ಸ್ಥಿತಿ ಅವ್ರದ್ದಿದೆ. ಆದ್ರಿಂದ ನಾನು ಪಾಪ ಅವ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ದೇವರವ್ರಿಗೆ ಯಡಿಯೂರಪ್ಪನವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ.